ನಮಸ್ಕಾರ ಸ್ನೇಹಿತರೆ ಸ್ಪೋರ್ಟ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ದೈಹಿಕ ಶಿಕ್ಷಣ ಸ್ಪರ್ಧಾ ಮಾಹಿತಿಯ ಈ ಎಪಿಸೋಡ್ನಲ್ಲಿ ಪ್ರಾಚೀನ ಮತ್ತು ಆಧುನಿಕ ಭಾರತದಲ್ಲಿ ದೈಹಿಕ ಶಿಕ್ಷಣ ಬೆಳವಣಿಗೆಗೆ ಸಂಬಂಧಿಸಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಲಾಗುವ ಪ್ರಶ್ನೋತ್ತರಗಳನ್ನು ನೋಡಲಿದ್ದೀರಿ ಮೊದಲನೇ ಪ್ರಶ್ನೆಯಾಗಿ ಪ್ರಾಚೀನ ಭಾರತದ ದೈಹಿಕ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಮಾಹಿತಿ ದೊರಕುವುದು ಇವುಗಳ ಸಂಶೋಧನೆಯಿಂದ ಉತ್ತರ ಹರಪ್ಪ ಮತ್ತು ಮೊಹೆಂಜರ್ದಾರೋ ರಾಮಾಯಣ ಮತ್ತು ಮಹಾಭಾರತಕ್ಕೆ ಸಂಬಂಧಿಸಿದಂತೆ ದೈಹಿಕ ಶಿಕ್ಷಣವನ್ನು ಅಧ್ಯಯನ ಮಾಡುವ ಎರಡು ಅವಧಿಗಳೆಂದರೆ ವೇದಿಕ್ ಅವಧಿ ಮತ್ತು ಎಪಿಕ್ ಅವಧಿ ವೇದಿಕ್ ಅವಧಿಯಲ್ಲಿ ಆತ್ಮ ಪರಿಶುದ್ಧತೆಗಾಗಿ ಮಾಡುತ್ತಿದ್ದ ಚಟುವಟಿಕೆಗಳು ಯಾವುವು ಉತ್ತರ ಸೂರ್ಯ ನಮಸ್ಕಾರ ಮತ್ತು ಯೋಗಾಸನ ಎಪಿಕ್ ಅವಧಿಯಲ್ಲಿ ಸ್ಥಾಪಿಸಲ್ಪಟ್ಟ ಪ್ರಮುಖ ಶಿಕ್ಷಣ ಕೇಂದ್ರಗಳು ಯಾವುವು ಉತ್ತರ ಮತಿಲ ಥೈಲ ಮತ್ತು ಪಾಟಲಿಪುತ್ರ ದೈಹಿಕ ಶಿಕ್ಷಣವನ್ನು ದೈಹಿಕ ಶಿಕ್ಷಣ ಹಾಗೂ ಆರೋಗ್ಯ ಶಿಕ್ಷಣ ಎಂದು ನಾಮಕರಣ ಮಾಡಿದ ಶಿಕ್ಷಣ ನೀತಿ ಯಾವುದು ಉತ್ತರ ಸಾವಿರದ ಒಂಬೈನೂರ ಎಂಬತ್ತಾರರ ನೂತನ ಶಿಕ್ಷಣ ನೀತಿ ಎ ಐ ಸಿ ಎಸ್ ಅಖಿಲ ಭಾರತೀಯ ಕ್ರೀಡಾ ಪರಿಷತ್ ಯಾರ ಅಧ್ಯಕ್ಷತೆಯಲ್ಲಿ ಸ್ಥಾಪನೆಯಾಯಿತು ಉತ್ತರ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ ಆಫ್ ಯೂನಿವರ್ಸಿಟಿ ಆರಂಭಗೊಂಡದ್ದು ಯಾವಾಗ ಉತ್ತರ ಸಾವಿರದ ಒಂಬೈನೂರ ಐವತ್ತೊಂಬತ್ತು ಆರ್ ಟಿ ಇ ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಮಸೂದೆಯನ್ನು ಮೊಟ್ಟ ಮೊದಲು ಜಾರಿಗೆ ತಂದ ದೇಶ ಯಾವುದು ಉತ್ತರ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಇಂಗ್ಲೆಂಡ್ ದೇಶದವರು ಭಾರತೀಯ ಕ್ರೀಡಾ ಪ್ರಾಧಿಕಾರದ ಮುಖ್ಯ ಆಡಳಿತ ಕಚೇರಿ ಇರುವುದು ಎಲ್ಲಿ ಉತ್ತರ ದೆಹಲಿಯ ನೆಹರು ಕ್ರೀಡಾಂಗಣ ಸಾವಿರದ ಎಂಟುನೂರ ಐವತ್ತೊಂಬತ್ತರಲ್ಲಿ ಜೆ ಎಚ್ ಉನೈಟ್ ಎಂಬುವರು ಸ್ಥಾಪನೆ ಮಾಡಿದ ರೆಡ್ ಕ್ರಾಸ್ ಸಂಸ್ಥೆಯ ಕೇಂದ್ರ ಕಚೇರಿ ಇರುವುದು ಎಲ್ಲಿ ಉತ್ತರ ಜಿನೀವಾ ಮದರಾಸದಲ್ಲಿರುವ ವೈ ಎಮ್ ಸಿ ಎ ಕಾಲೇಜ್ ಆಫ್ ಫಿಸಿಕಲ್ ಎಜುಕೇಷನ್ ಹುಟ್ಟುಹಾಕಿದವರು ಯಾರು ಉತ್ತರ ಎಚ್ ಸಿ ಬುಕ್ ಭಾರತೀಯ ಸ್ಕೌಟ್ ಅಸೋಸಿಯೇಷನ್ ಸ್ಥಾಪಕರು ಯಾರು ಉತ್ತರ ಅನ್ನಿಬೆಸೆಂಟ್ ಇವರು ಸಾವಿರದ ಒಂಬೈನೂರ ಹದಿನಾರರಲ್ಲಿ ಸ್ಥಾಪನೆ ಮಾಡಿದರು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಕೇಂದ್ರ ಸರ್ಕಾರವು ಮಾಧ್ಯಮಿಕ ಶಾಲೆಗಳಲ್ಲಿ ದೈಹಿಕ ಶಿಕ್ಷಣದ ಬಗ್ಗೆ ವಿಮರ್ಶಿಸಲು ನೇಮಿಸಲಾದ ಕಮಿಟಿ ಯಾವುದು ಉತ್ತರ ತಾರಾಚಂದ್ ಕಮಿಟಿ ಯಾವ ವರ್ಷ ನೇತಾಜಿ ಸುಭಾಷ್ ಚಂದ್ರ ಬೋಸ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೋರ್ಟ್ಸ್ ಆರಂಭವಾಯಿತು ಉತ್ತರ ಸಾವಿರದ ಒಂಬೈನೂರ ಅರವತ್ತೊಂದು ಇದು ಪಟಿಯಾಲದಲ್ಲಿದೆ ಭಾರತದಲ್ಲಿ ಪಾಶ್ಚಿಮಾತ್ಯ ರೀತಿಯಲ್ಲಿ ಶಿಕ್ಷಣ ನೀಡಲು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಪ್ರಾರಂಭಗೊಂಡ ಪ್ರಥಮ ದೈಹಿಕ ಶಿಕ್ಷಣ ಕಾಲೇಜು ಯಾವುದು ಉತ್ತರ ಒ ಎಮ್ ಸಿ ಎ ಕಾಲೇಜ್ ಆಫ್ ಫಿಸಿಕಲ್ ಎಜುಕೇಷನ್ ಮದ್ರಾಸ್ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ನ್ಯಾಷನಲ್ ಡಿಸಿಪ್ಲಿನ್ ಸ್ಕೀಮ್ ಎನ್ ಡಿ ಎಸ್ ಜಾರಿ ಮಾಡಲು ಪ್ರೇರಣೆ ನೀಡಿದವರು ಯಾರು ಉತ್ತರ ಜೆ ಸಿ ಬೋಸ್ ಯಾವ ವರ್ಷ ಭಾರತೀಯ ಕ್ರೀಡಾ ಪ್ರಾಧಿಕಾರ ಸಾಯಿ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಸ್ಥಾಪನೆಯಾಯಿತು ಉತ್ತರ ಇಪ್ಪತ್ನಾಲ್ಕು ಜುಲೈ ಸಾವಿರದ ಒಂಬೈನೂರ ಐವತ್ನಾಲ್ಕು ಕರ್ನಾಟಕದಲ್ಲಿ ದೈಹಿಕ ಶಿಕ್ಷಣ ಪಠ್ಯಪುಸ್ತಕ ಸಮಿತಿಯ ಅಧ್ಯಕ್ಷರಾಗಿ ಇವರನ್ನು ನೇಮಕ ಮಾಡಲಾಯಿತು ಉತ್ತರ ಪ್ರೊಫೆಸರ್ ಆನಂದ್ ನಾಡಗೀರ್ ಕರ್ನಾಟಕದಲ್ಲಿ ಇವರ ಸಮಿತಿಯ ಶಿಫಾರಸಿನ ಆಧಾರದ ಮೇಲೆ ಎರಡು ಸಾವಿರದ ಒಂಬತ್ತರಲ್ಲಿ ದೈಹಿಕ ಶಿಕ್ಷಣ ಪಠ್ಯಪುಸ್ತಕವು ಶಾಲೆಗೆ ವಿತರಣೆಯಾಯಿತು ಉತ್ತರ ಪ್ರೊಫೆಸರ್ ಎಲ್ ಆರ್ ವೈದ್ಯನಾಥನ್ ಯಾವ ಸಮಿತಿಯ ಸಲಹೆ ಮೇರೆಗೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ದೈಹಿಕ ಶಿಕ್ಷಣವನ್ನು ಶಾಲಾ ಕಾಲೇಜುಗಳಲ್ಲಿ ಕಡ್ಡಾಯ ಮಾಡಬೇಕೆಂದು ಆದೇಶಿಸಲಾಯಿತು ಉತ್ತರ ಕೊಠಾರಿ ಕಮಿಷನ್ ಸಮಿತಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮುಂದಿನ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು